ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆ ಸ್ವಾಗತ ಇವತ್ತು ಮದ್ದೂರು ವಡೆ ಮಾಡ್ತಾಯಿದ್ದೀನಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಅಥವಾ ಕಾಫಿ ಜೊತೆ ಜೊತೆಗೆ ಒಂದು ಚಟ್ನಿ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ತುಂಬ ಹೊರಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಮತ್ತು ಲೇಯರ್ಸ್ ಕೂಡ ಬರೋ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ನಾನು ಒಂದು ಕಲಿಸ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಒಂದು ಎಂಟತ್ತು ಕರಿಬೇವಿನ ಎಲೆ ಚೂರ್ ಮಾಡಿರುವಂಥದ್ದು ಒಂದು ಇಂಚಿನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನ ಹಾಕ್ಕೊಂಡು ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಒಂಥರ ಉಜ್ಜಿ ಉಜ್ಜಿ ಅದನ್ನ ಒಂದು ಎರಡು ಮೂರು ನಿಮಿಷ ಈ ರೀತಿ ಮಾಡ್ಕೋತಾ ಇದ್ದೀನಿ ಕಲ್ಸ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಸಲ ಕಟ್ ಮಾಡಿದಾಗ ಈರುಳ್ಳಿ ಲೇಯರ್ಗಳು ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಅವೆಲ್ಲ ಬಿಟ್ಕೊಡತ್ತೆ ಜೊತೆಗೆ ಕರ್ಬೇವು ಮತ್ತು ಶುಂಠಿದು ಘಮ ಈರುಳ್ಳಿಗೂ ಬರುತ್ತೆ ಚೆನ್ನಾಗಿ ಬರೀ ಈರುಳ್ಳಿ ಈರುಳ್ಳಿ ವಾಸನೆ ಇರಲ್ಲ ಇಲ್ಲ ಅಂತಂದ್ರೆ ಪಕೋಡ ತರ ಆಗ್ಬಿಡುತ್ತೆ ಹಾಗಾಗಿ ಇದು ಒಂದು ತುಂಬ ಮುಖ್ಯವಾದ ಅಂಶ ಈ ತರ ಮಾಡ್ಕೊಳ್ಳೋದು ಈಗ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಈ ರೀತಿಯಾಗಿ ಮಾಡಿದಾಗ ಸ್ವಲ್ಪ ಈರುಳ್ಳಿ ಮೆತ್ತಗೆ ಕೂಡ ಆಗುತ್ತೆ ಈಗ ನಾವು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಉಪ್ಪಿಟ್ಟಿನ ರವೆ ಹಾಕೋತಾ ಇದ್ದೀನಿ ಅಷ್ಟೇ ಪ್ರಮಾಣದ ಮೈದಾ ಹಾಕೋತಾ ಇದ್ದೀನಿ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ಪು ತಗೊಂಡು ಅದರಲ್ಲಿ ಈ ರೀತಿಯಾಗಿ ಅಳತೆಯನ್ನು ಮಾಡಿಕೊಂಡು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ರೀತಿಯಾಗಿ ಮಾಡಿಕೊಂಡಾಗ ಈರುಳ್ಳಿನಲ್ಲಿರೋ ತೇವಾಂಶ ಎಲ್ಲ ಚೆನ್ನಾಗಿ ಈ ಹಿಟ್ಟಿಗೆಲ್ಲ ಬರುತ್ತೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು ಕಲಿಸ್ಕೋಬೋದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಒಂದು ಸಣ್ಣ ಪ್ಯಾನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಗರಿ ಬರಕ್ಕೆ ಇದು ತುಂಬ ಮುಖ್ಯ ಈಗ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಹಾಕ್ಕೊಂಡಾಗ ಒಂದು ಸಿಸ್ಲಿಂಗ್ ಸೌಂಡ್ ಬರುತ್ತೆ ಆ ಥರ ಕಾದಿರಬೇಕು ಒಂದು ಸ್ಪೂನಿನ ಸಹಾಯದಿಂದ ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ನಾವು ಹಾಕಿದ್ದೀವಲ್ಲ ಅದು ಎಲ್ಲ ಒಂದು ಕಣ ಕಣಕ್ಕೂ ಹೋಗಬೇಕು ಹಾಗಾಗಿ ಕೈಯಿಂದ ಕಲಿಸ್ಕೊಳ್ಳೋದು ತುಂಬ ಮುಖ್ಯ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಅದು ಜಿಡ್ಡಿನ ಅಂಶವೂ ಸೇರಿಕೊಂಡು ಮತ್ತೆ ತೇವಾಂಶನೂ ಸೇರಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋ ಅಂಥದ್ದು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಎಂಟತ್ತು ಚೂರು ಗೋಡಂಬಿ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಬೇಕಾದರೂ ಹಾಕೋಬೋದು ಈ ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಳಗಡೆ ಒಂಥರ ಲೇಯರ್ ಲೇಯರ್ ಬರುತ್ತೆ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಪದರ ಪದರವಾಗಿ ಬರುತ್ತೆ ಈಗ ತುಪ್ಪನೂ ಹಾಕಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾಕೆಂದರೆ ಈಗಾಗಲೇ ತೇವಾಂಶ ಇದೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತುಂಬ ನೀರಾಗುವಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಪುಡುಪುಡಿಯಾಗೂ ಇರಬಾರ್ದು ಹಾಗಂತ ಕೈಗೆ ಅಂಟ್ಲೂ ಬಾರ್ದು ಆ ಥರ ಕಲಿಸ್ಕೊತಾ ಇದ್ದೀನಿ ಹೀಗೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹದ ಈಗ ಒಟ್ಟಾರೆಯಾಗಿ ಬರುತ್ತೆ ಹಿಟ್ಟು ಕೈಗೆ ಅಂಟಬಾರ್ದು ಆ ಒಂದು ಸ್ಟೇಜಲ್ಲಿ ಇದ್ದಾಗ ಕಲಿಸ್ಕೊಂಡು ನಿಮಗೆ ಯಾವ ಸೈಜಿನ ವಡೆ ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ನೀವು ಇಟ್ಕೋಬೋದು ನಾನು ಒಂದು ಮೀಡಿಯಮ್ ಸೈಜಂದು ವಡೆಗಳನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ಮಾತ್ರ ತಗೊಂಡಿದ್ದೀನಿ ಒಂದು ಬಾಳೆ ಎಲೆನೋ ಅಥವಾ ಒಂದು ಪ್ಲಾಸ್ಟಿಕ್ ಶೀಟೋ ಇಲ್ಲ ಈ ಥರ ಬೇಕಿಂಗ್ ಪೇಪರ್ ಯಾವುದಾದ್ರೂ ತಗೊಂಡು ಅದ್ರ ಮೇಲೆ ಈ ರೀತಿಯಾಗಿ ಒಂದು ಡಿವೈಡ್ ಮಾಡ್ಕೊಂಡಿದ್ವಲ್ಲ ನಾವು ಹಿಟ್ಟನ್ನ ಅದನ್ನು ಈ ರೀತಿಯಾಗಿ ತಟ್ಕೋಬೇಕು ತುಂಬ ತೆಳ್ಳಿಗೆ ತಟ್ಟಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಒಂಥರ ಶೇಪು ಬಟ್ಲು ಥರ ಬಂದ್ಬಿಡುತ್ತೆ ಸ್ವಲ್ಪ ದಪ್ಪವಾಗಿ ಇದನ್ನು ತಟ್ಕೊಂಡು ಇಷ್ಟು ಮಾತ್ರ ಎಣ್ಣೆ ಕಾದಿರಬೇಕು ನೋಡಿ ಸಣ್ಣದಾಗಿ ಗುಳ್ಳೆ ಬರ್ತಾ ಇದೆ ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾದ್ಬಿಟ್ಟಿದೆ ಅಂತ ಆದರೆ ಬೇಗ ಮೇಲ್ಪದರ ಕಲರ್ ಬಂದ್ಬಿಡುತ್ತೆ ಜೊತೆಗೆ ಈರುಳ್ಳಿ ಹಾಕಿದ್ದೀವಲ್ಲ ಅದು ಬೇಗ ಹೋಗುತ್ತೆ ಹಾಗಾಗಿ ಇಷ್ಟು ಕಾದಿದ್ರೆ ಸಾಕು ತಂತಾನೇ ಮೇಲಕ್ಕೆ ಬರಬೇಕು ಆಗ ಒಳಗಡೆನೂ ಚೆನ್ನಾಗಿ ಬೇಯತ್ತೆ ಹೊರಗಡೆನೂ ಒಳ್ಳೆ ಕಲರ್ ಬರುತ್ತೆ ಈಗ ಮೇಲೆ ಅದು ತೇಲ್ತಾ ಇದೆ ಅದನ್ನು ತಿರುಗಿಸಿ ಹಾಕಿ ಎಲ್ಲ ಬದಿಯಲ್ಲೂ ಅದನ್ನು ಚೆನ್ನಾಗಿ ಒಳ್ಳೆ ಕಲರ್ ಬರೋ ತನಕ ಕರಿಬೇಕು ಈಗ ನೋಡಿ ಕಲರ್ ಬಂದಿದೆ ಈಗ ಆಗಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ ನೀವು ಒಂದು ಸಲಕ್ಕೆ ಎರಡು ಮೂರು ಈ ರೀತಿಯಾಗಿ ಹಾಕ್ಕೊಂಡು ಕರಿಬೋದು ಈಗ ನಾನು ಮತ್ತೊಂದು ಹಾಕೋತಾ ಇದ್ದೀನಿ ಅಂದರೆ ಒಂದು ಸಲಕ್ಕೆ ಎರಡು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಿಧಾನಕ್ಕೆ ಅದು ಎಣ್ಣೆಯಲ್ಲಿ ಬೇಯಬೇಕು ಈಗ ಒಳ್ಳೆ ಕಲರ್ ಬಂದಿದೆ ಎಲ್ಲ ಬದಿಯಲ್ಲೂ ಚೆನ್ನಾಗಿ ಬೆಂದಿದೆ ಅಂತಾದರೆ ಇದನ್ನು ತೆಕ್ಕೊಂಡು ಬಿಡ್ಬೋದು ಆರದ್ಮೇಲೂ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ